ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 196. ದೇವರ ರಾಜ್ಯದ ಭೂಲೋಕ ಹಂತದ ಕಾರ್ಯವು ಈ ಲೋಕಕ್ಕೂ ಮಾನವ ಲೋಕಕ್ಕೂ ಸೀಮಿತವಾಗಿದೆ. ಅದರಲ್ಲಿ ಭಾಗವಹಿಸುವ ಗೌರವ ಹನ್ವಿತರು ಜನರ ಮಧ್ಯದಲ್ಲಿದ್ದು ದೇವರಿಂದ ಹೆಚ್ಚು ಉನ್ನತಿ ಹೊಂದಿದವರು ಮತ್ತು ಗೌರವ ಹೊಂದಿದವರು ಆಗಿರುತ್ತಾರೆ. ಈ ವರ್ಗದವರನ್ನು 8ನೇ ಅಧ್ಯಾಯದ ಪುಟ 95ರಲ್ಲಿ ಸೂಚಿಸಲಾಗಿದೆ. ಅವರ ನ್ಯಾಯ ತಿರುವಿಕೆಯ ದಿನವು ಸುವಾರ್ಥಕದ ಮುಂಚಿತವಾಗಿದೆ. ಪರೀಕ್ಷಿಸಲ್ಪಟ್ಟು ಪ್ರಾಮಾಣಿಕರೆಂದು ಕಂಡುಬಂದು ಎಚ್ಚರಗೊಳ್ಳುವಾಗ ಅವರನ್ನು ಪುನಃ ನ್ಯಾಯ ವಿಚಾರಣೆಯ ಮುಂದೆ ತರಲಾಗುವುದಿಲ್ಲ. ಆದರೆ ಆ ಕೂಡಲೇ ಅವರು ತಮ್ಮ ನಿಷ್ಠಾವಂತಿಕೆಯ ಬಹುಮಾನವನ್ನು ಹೊಂದಿಕೊಳ್ಳುವರು. ತಕ್ಷಣದಲ್ಲಿ ಮಾನವರ ಪರಿಪೂರ್ಣತೆಗಾಗುವ ಪುನರುತ್ಥಾನ. ಇವರುಗಳಿಗಿಂತ ಬೇರೆಯವರು ಮತ್ತು ಆತ್ಮಿಕ ವರ್ಗದವರು ಸಹಸ್ರಮಾನಯುಗದಲ್ಲಿ ಪರಿಪೂರ್ಣತೆಗೆ ಕ್ರಮೇಣವಾಗಿ ಏರಿಸಲ್ಪಡುವರು. ಈ ರೀತಿಯಲ್ಲಿ ಈ ವರ್ಗವು ಉಳಿದ ಮನುಕುಲಕವರಿಗೆ ಪುನರ್ವಶ ಮತ್ತು ಆಶೀರ್ವಾದದಲ್ಲಿ ಕ್ರಿಸ್ತನ ಮಾನವ ನಿಯೋಗಿಗಳಾಗಿ ತನ್ನ ಮುಂದಿನ ಕಾರ್ಯಕ್ಕೆ ಒಮ್ಮೆಗೆ ಸಿದ್ಧವಾಗುವುದು ಕ್ರಿಸ್ತನ ಕಾರ್ಯವನ್ನು ನೆರವೇರಿಸಲು ಆತ್ಮಿಕ ಸ್ವಭಾವದ ಅಗತ್ಯತೆ ಇರುವುದರಿಂದ ಅಂತಹ ಪರಿಪೂರ್ಣವಾದ ಮಾನವ ಸ್ವಭಾವವು ಮಾನವರ ಮಧ್ಯದಲ್ಲಿ ಮಾಡುವ ಕಾರ್ಯಕ್ಕೆ ಅಗತ್ಯವಾಗುತ್ತದೆ. ಇವರುಗಳು ಮಾನವರ ಮಧ್ಯೆ ಸೇವೆ ಮಾಡುವವರಾಗಿದ್ದು ಅವರಿಗೆ ಕಾಣಿಸಿಕೊಳ್ಳುವರು. ಇವರು ಜನರಲ್ಲಿ ಸೇವೆ ಸಲ್ಲಿಸುತ್ತಾರೆ ಮತ್ತು ಜನರ ಮಧ್ಯೆ ಕಂಡುಬರುವರು. ಆದರೆ ಅವರ ಪರಿಪೂರ್ಣತೆಯ ವೈಭವ ಇತರರಿಗೆ ನಿರಂತರ ಉದಾಹರಣೆಯಾಗಿದೆ ಮತ್ತು ಅದೇ ಪರಿಪೂರ್ಣತೆಯನ್ನು ಸಾಧಿಸುವಂತೆ ಹೆಣಗಲು ಇತರ ಜನರಿಗೆ ಉತ್ತೇಜನ ನೀಡುತ್ತದೆ. ಈ ಪುರಾತನ ಪಿತೃಗಳು ರಾಜ್ಯದ ಮಾನವ ಹಂತದಲ್ಲಿರುತ್ತಾರೆ. ಮನುಕುಲದವರಿಗೆ ಕಾಣಿಸಿಕೊಂಡು ನಂಬಿಕೆ ಇಲ್ಲದ ಯಹೋದರಿಗೆ ಅವರಿಂದ ತಿರಸ್ಕರಿಸಲ್ಪಟ್ಟ ಯೇಸು ಹೇಳಿಕಿನ ಮಾತುಗಳಿಂದ ಪೂರ್ಣವಾಗಿ ಪ್ರಾಮಾಣೀಕರಿಸಲ್ಪಡುತ್ತಾರೆ. ಆತನು ಹೇಳಿದ್ದೇನೆಂದರೆ, ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನೀವು ನೋಡುವಿರಿ. ಲೂಕ 13:28. ಪ್ರಭುವು ಆತನು ಮತ್ತು ಅಪೋಸ್ತಲರು ಅಬ್ರಹಾಮನೊಡನೆ ಕಾಣಿಸಿಕೊಳ್ಳುತ್ತೇವೆ ಎಂಬುದಾಗಿ ಹೇಳಿಲ್ಲದಿರುವುದನ್ನು ನೀವು ಗಮನಿಸಬೇಕು. ವಾಸ್ತವವಾಗಿ ಹೇಳುವುದಾದರೆ ಮಾನವರು ಭೂಲೋಕದ ಹಂತದ ರಾಜ್ಯವನ್ನು ಕಂಡು ಅದರೊಂದಿಗೆ ಬೆರೆಯುವುದನ್ನು ಕಾಣುವರು, ಆದರೆ ಆತ್ಮಿಕರೊಂದಿಗೆ ಅಲ್ಲವೆಂಬುದನ್ನು ಕಾಣಬಹುದು. ಮತ್ತೆ ಕೆಲವರು ನಿಸ್ಸಂದೇಹವಾಗಿ ತಾವು ಅಂತಹ ದೊಡ್ಡ ಗೌರವವನ್ನು ತಿರಸ್ಕರಿಸುವುದೆಂದು ಎಷ್ಟೋ ಬಾಧೆ ಪಡುವರು. ಪರಲೋಕದ ರಾಜ್ಯದ ಈ ಎರಡು ಹಂತಗಳು ಹೇಗೆ ಸಾಮರಸ್ಯದಿಂದ ಕಾರ್ಯವೆಸಗುತ್ತದೆ ಎಂಬುದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಡಲ್ಪಟ್ಟಿರುವುದಿಲ್ಲ. ಆದರೆ ದೇವರ ಶಕ್ತಿಯ ಬರಲಿರುವ ಪ್ರಕಟಣೆಗಳು ಆ ಸಾಂಕೇತಿಕ ಯುಗಗಳಿಂದ ಎಷ್ಟೋ ಹೆಚ್ಚಾಗಿದ್ದರೂ ಅವರುಗಳು ಇಸ್ರೇಲರೊಡನೆ ತಮ್ಮ ಪ್ರತಿನಿಧಿಗಳಾಗಿ ಮೋಶೆ, ಆರೋನ, ಯೆಹೋಶುವ ಮತ್ತು ಪ್ರವಾದಿಗಳು ಇತ್ಯಾದಿಗಳ ಮೂಲಕ ದೇವರ ವ್ಯವಹಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸಬಹುದೆಂಬುದಕ್ಕೆ ನಮ್ಮಲ್ಲಿ ಒಂದು ದೃಷ್ಟಾಂತವಿದೆ. ಯಾಕೆಂದರೆ ಬರಲಿರುವ ಯುಗದ ಕಾರ್ಯವು ಸತ್ತವರೆಲ್ಲರನ್ನು ಎಚ್ಚರಗೊಳಿಸುವುದನ್ನು, ವಿಧೇಯರನ್ನು ಪರಿಪೂರ್ಣತೆಗೆ ಪುನರ್ವಶಪಡಿಸುವುದನ್ನು ಒಳಗೊಂಡಿದೆ. ಈ ಕಾರ್ಯವು ಮಾನವರ ಮಧ್ಯೆ ನಿಯಂತ್ರಿಸುವ ಸ್ಥಾನದಲ್ಲಿ ಸಮರ್ಪಕ ವ್ಯಕ್ತಿಗಳುಳ್ಳ ಒಂದು ಸಮರ್ಪಕವಾದ ಸರ್ಕಾರ ಸ್ಥಾಪನೆಯನ್ನು ಅಗತ್ಯಗೊಳಿಸುತ್ತದೆ. ಅವರುಗಳು ರಾಜ್ಯದ ವ್ಯವಹಾರಗಳ ಬಗ್ಗೆ ಸರಿಯಾದ ಆಜ್ಞೆಗಳನ್ನು ಹೊರಡಿಸಬಹುದಾಗಿದೆ. ಎಲ್ಲ ಲಕ್ಷಣಗಳುಳ್ಳ ಯೋಗ್ಯವಾದ ಶಿಕ್ಷಣ ಅನುಕೂಲತೆಗಳನ್ನು ಮತ್ತು ವಿವಿಧ ರೀತಿಯ ಪರೋಪಕಾರಿ ಕಾರ್ಯಕ್ರಮವನ್ನು ಒದಗಿಸುವ ಅಗತ್ಯತೆ ಇದೆ. ಮಾನವ ಕುಲವನ್ನು ಈ ರೀತಿಯಲ್ಲಿ ಖಚಿತವಾದ ಮತ್ತು ಸ್ಥಿರವಾದ ಹೆಜ್ಜೆಗಳಿಂದ ಅದೇ ರಾಜ್ಯದ ದೃಶ್ಯಾರಾದ ಆತ್ಮಿಕ ಸದಸ್ಯರ ನಿರ್ದೇಶನದಲ್ಲಿ ಉನ್ನತಿಗೆ ತರುವ ಉದತ್ತ ಕಾರ್ಯಕ್ಕೆ ಪುರಾತನ ಪಿತೃಗಳು ನೇಮಕಗೊಂಡದ್ದು ಗೌರವಯುತವಾಗಿದೆ ಮತ್ತು ಇದಕ್ಕೆ ಅವರು ಸಿದ್ಧರಾಗಿ ಆ ಲೋಕದ ರಾಜ್ಯವು ಭಗ್ನವಾಗಿ ಹೋದ ಮೇಲೆ ಮತ್ತು ಅವರ ಅರಸನಾದ ಸೈತಾನನು ಬಂಧಿತನಾದ ಕೂಡಲೇ ಶೀಘ್ರವಾಗಿ ಬರಲಿದ್ದಾರೆ ಮತ್ತು ದೈವಿಕವಾಗಿ ಗೌರವಿಸಲ್ಪಟ್ಟ ದೇವರ ರಾಜ್ಯದ ಪ್ರತಿನಿಧಿಗಳಾಗಿ ಕೂಡಲೇ ಎಲ್ಲ ಜನರ ಗೌರವವನ್ನು ಮತ್ತು ಸಹಕಾರವನ್ನು ಪಡೆಕೊಳ್ಳುವರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.